ತಡೆಗಟ್ಟಬೇಕು. ನಮ್ಮ ಸರ್ಕಾರನ ಮುಖ್ಯಮಂತ್ರಿಗೆ ಆದ ಯಾವ ಇದನ್ನು ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಈ ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ಮತ್ತು ಈ ಒಂದೇನು ನಮ್ಮ ಲವ್ ಜಿಹಾದ್ ಮೂಲಕ ಹಿಂದೂ ಹೆಣ್ಮಕ್ಕಳನ್ನ ಏನು ಇದು ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಯಾವ ರೀತಿ ಉತ್ತರ ಪ್ರದೇಶದ ಮಾದರಿಯ ಒಂದು ಕಾನೂನು, ಮಧ್ಯಪ್ರದೇಶದಲ್ಲಿ ಮನೆ ಜಾರಿ ಮಾಡಿದಂಥ ಕಾನೂನನ್ನು ಎಲ್ಲ ಅದರ ಮಾಹಿತಿ ತಗೊಂಡು ನಮ್ಮ ಸಚಿವರನ್ನಲ್ಲಿ ಕೊಟ್ಟು ಕಳಿಸಿ, ನಮ್ಮ ಅಧಿಕಾರಿಗಳನ್ನು ಕಳಿಸಿ, ಕರ್ನಾಟಕದಲ್ಲಿ ಅವು ಎರಡೂ ರಾಜ್ಯಕ್ಕಿಂತ ಹೆಚ್ಚು ಬಿಗುವಿನ ಒಂದು ಲವ್ ಜಿಹಾದ್ ಮೂಲಕ ಹಿಂದೂಗಳ ಒಂದು ಏನು ಮಹಿಳೆಯರನ್ನು ಮತಾಂತರ ಮಾಡುವಂಥದ್ದು ಏನು ನಡೆದಿದೆ, ಇದು ಭಾಳ ದೊಡ್ಡ ಅಪಾಯ. ಮುಂದಿನ ದಿವಸಗಳಲ್ಲಿ ಈಗಾಗಲೇ ದೆಹಲಿ ಜಾಮಿಯಾ ಮಸೀದಿಯ ಮೌಲ ಹೇಳ್ಯಾನ, ಹಿಂದೂಗಳಿಗೆ ಹೆಣ್ಣು ಸಿಗಲಾರ್ದಂಗೆ ನೋಡ್ಕೋತೀನಿ ಅಂತೇಳಿ. ನಾ ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಅವ್ರಿಗೆ ಹೆಣ್ಣು ಸಿಗಲಾರ್ದಂಗೆ ನಾವು ನೋಡ್ಕೋತೀವಿ. ದೊಡ್ಡ ನಡೆದಿದೆ ಅದನ್ನು ಹೇಳ್ತೀನಿ ನಾನು ಮುಂದೆ. ಸ್ವಲ್ಪ ಟೈಮು ಅದನ್ನು ವಿಸ್ತರಣೆ ಮಾಡಿ ಡೌನ್ ಆಗಿಲ್ಲ, ಡೌನ್ ಆಗುವ ಮಗನ ಅಲ್ಲ, ಹೇಳ್ತೇನೆ ಯಾರ್ಯಾರು ಮಂತ್ರಿಗಳು ಆಗ್ತಾರೋ ಅವ್ರು ಹೆಂಗೆ ಆಗ್ತಾರೋ ನಾನು ಗೊತ್ತದೆ. ಅವರು ಸಚಿವ ಸ್ಥಾನ ಮುಖ್ಯಮಂತ್ರಿಗಳು ಮೊದಲು ಹೊಸ ಸಚಿವ ಸಂಪುಟ ಮಾಡಿ ಅಲ್ಲಿಂದ ನಾ ಹೇಳುವ ಗೋಹತ್ಯೆ ನಿಷೇಧವನ್ನ ಸಿದ್ದರಾಮಯ್ಯ ವಿರೋಧ ಮಾಡಿದ್ದಾರೆ. ಅವರೇ ಹೇಳ್ಯಾರಲ್ಲ ಕ್ರಾಸ್ಬೀಡ್ ಹಿಂದೂ ಅಂತೇಳಿ, ಕ್ರಾಸ್ಬೀಡ್ ಒಳಗೆ ಅವರು ಪಾಲೈತಿ. ಸಿದ್ದರಾಮಯ್ಯರು ಒಬ್ಬ ಒಳ್ಳೆಯ ನಾಯಕರು, ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕ್ರಾಸ್ಬೀಡ್ ಪಾರ್ಟಿಗೆ ಸೇರಿ ಅವರು ಎಲ್ಲೇ ಸ್ವಲ್ಪ ಸಮಸ್ಯೆ ಬರ್ಲಕ್ಕ. ಸರ್ ಹದಿನೈದು ದಿನದೊಳಗಡೆ ವಾಟಾಳ್ ಮತ್ತೆ ಬರ್ತೀನಿ ನಾನು, ಅದೇನು ತಡೀತೀರಿ? ಏ ಬರ್ಲತ್ತ ಹೇಳ್ರಿ, ಎಂಥವ್ರು ಭಾಳ ಮಂದಿ ನೋಡಿ. ಇನ್ನ ಆ ದೊರೆಸ್ವಾಮಿ ಏನಾಯ್ತು? ದೊರೆಸ್ವಾಮಿ ಜ್ವರ ಆಯ್ತಲ್ಲ, ಎಲ್ಲರೂ ಯಾರು ಹೋರಾಟಗಾರ ಕರ್ಕೊಂಡು ಬರ್ಲಕತ್ತಾರ, ವಾಟಾಳ್ನು ಜ್ವರ ಮಾಡ್ತೀವಿ ಉತ್ತರ ಕರ್ನಾಟಕದವ್ರು.